ಗೌರವಿತ ನಮ್ಮ ಶಾಸಕರು ನಾವು ಸಂಕಲ್ಪ ಮಾಡಿ ರಾಜಕೀಯ ಪಕ್ಷ ಚುನಾವಣೆಗೆ ಸೀಮಿತ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಜನರಿಗೆ ಏನಾದರೂ ಕೂಡ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿ ನಾವು ಗೌರವಿತ ಶಾಸಕರು ಸುಮಾರು ಒಂದು 5000 ಕುಟುಂಬಗಳನ್ನು ಪಟ್ಟಿಯನ್ನು ಮಾಡಿದ್ವಿ ನಮ್ಮ ಸವಿತ ಸಮಾಜ ಯಾರು ಚೌರಿಕ ವೃತ್ತಿಯನ್ನು ಮಾಡಿ ಬೆಳಗಿಂದ ಸಂಜೆವರೆಗೂ ಕೂಡ ಅವರ ಜೀವನವನ್ನು ನಡೆಸಿ ಆ ಒಂದು ಕುಟುಂಬಗಳು ಇರಬಹುದು ಇವತ್ತು ಚೌಟ್ರಿಗಳು ಕ್ಲೋಸ್ ಆಗಿದೆ ಯಾವುದೇ ಶುಭ ಕಾರ್ಯಕ್ರಮಗಳು ಯಾವುದೂ ಕೂಡ ಆಗ್ತಾ ಇಲ್ಲ ಸೋ ಈ ಸಂದರ್ಭದಲ್ಲಿ ಅಡಿಗೆ ಭಟ್ಟರುಗಳು ಇರಬಹುದು ಅಲ್ಲಿ ವಾಲ್ಗದವರು ಇರಬಹುದು ಅವರನ್ನ ಗುರುಸುವಂತ ಕೆಲಸಗಳು ಇರಬಹುದು ತಮ್ಮ ಜೀವದ ಅಂಗನ್ನ ಮರೆತು ಇವತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರುಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಫ್ರಂಟ್ ಲೈನ್ ವರ್ಕರ್ಸ್ ಗಳು ಇರಬಹುದು ಕೋವಿಡ್ ವಾರಿಯರ್ಸ್ ಗಳು ಇರಬಹುದು ದೇವಸ್ಥಾನದ ಅರ್ಚಕರು ಇರಬಹುದು ನಮ್ಮ ಪೊಲೀಸ್ ಇಲಾಖೆ ಇರಬಹುದು ಹಾಸ್ಪಿಟಲ್ ಅಲ್ಲಿ ಇವತ್ತು ಪಿಪಿ ಕಿಟ್ ಹಾಕೊಂಡು ಕೆಲಸ ಮಾಡುತ್ತಿರುವಂತ ಜನ ಇರಬಹುದು ಸೋ ಈ ತರ ಇವರೆಲ್ಲ ಪಟ್ಟಿಯನ್ನು ಮಾಡಿ ಅದರ ಒಂದು 5000 ಕುಟುಂಬಗಳಿಗೆ ಇವತ್ತು ನಮ್ಮ ಗೌರವಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ರು ಅದೇ ರೀತಿ ನಮ್ಮ ಪರಿವಾರದ ಹಿರಿಯರಂತ ಸೇವಾ ಭಾರತೀಯ ಹಿರಿಯರಂತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಸಹ ಕಾರ್ಯವಾರರಾದಂತ ಪ್ರಕಾಶ್ ಜಿ ಅವರು ಕೂಡ ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಂಡಿದ್ದಾರೆ ಇದು ಯಾವುದೇ ಒಂದು ಪಕ್ಷದ ಬ್ಯಾನರ್ನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇಲ್ಲ ಸಮಾಜದ ಯಡಿಯೂರಪ್ಪನವರ ಒಂದು ಪ್ರೇರಣೆಯಿಂದ ಶುರುವಾದಂಥ ಪ್ರೇರಣಾ ಎಜುಕೇಷನ್ ಟ್ರಸ್ಟ್ ಸೋಷಿಯಲ್ ಟ್ರಸ್ಟ್ ಶಿವಮೊಗ್ಗದಲ್ಲಿ ಏನಿದೆ ಅದರ ಒಂದು ಚೌಕಟ್ಟು ಮತ್ತು ನಮ್ಮ ಸುಕುಮಾರ್ ಶೆಟ್ಟಿ ಅವರ ನೇತೃತ್ವದ ಒಂದು ಕುಂದಾಪುರ ಎಜುಕೇಷನ್ ಸೋಷಿಯಲ್ ಟ್ರಸ್ಟು ಮತ್ತು ನಮ್ಮ ಸೇವಾ ಭಾರತಿ ನಮ್ಮ ಪರಿವಾರದ ಸಂಘಟನೆ ಅವರ ಒಂದು ಸಂಸ್ಕಾರದ ಒಂದು ಮೇಲ್ಪಂಕ್ತಿ ಒಂದು ಚೌಕಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಸುಮಾರು 35,000 ಕುಟುಂಬಗಳಿಗೆ ವಿತರಣೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಮೈದೂರಿನಲ್ಲೂ ಕೂಡ ನಮ್ಮ ಶಾಸಕರು ನಾವು ಸೇರಿ ಇವತ್ತು 5,000 ಕುಟುಂಬಗಳಿಗೆ ಈ ಫುಡ್ ಕಿಟ್ಟನ್ನು ಸುಮಾರು 1,000 ರೂಪಾಯಿ ಬೆಲೆ ಮಾಡುವಂಥ ಒಂದು ಫುಡ್ ಕಿಟ್ಟು ಇದರಲ್ಲಿ ಅಕ್ಕಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟಿಲ್ಲ 2 ಕೆಜಿ ಅಕ್ಕಿ ಇರುತ್ತೆ ಉಳಿದಂಥ ಬೇರೆ ಬೇರೆ ಮಸಾಲೆ ಪದಾರ್ಥಗಳು ಅವಲಕ್ಕಿ ರವೆ ಸಾಂಬಾರು ಪದಾರ್ಥಗಳು ಇರ್ಬೋದು ಕಾಫಿ ಪುಡಿ ಇರ್ಬೋದು ಈ ಥರ ಒಂದು ವಿಭಿನ್ನವಾಗಿ ಒಂದು ಕುಟುಂಬಕ್ಕೆ ಏನು ಅವಶ್ಯಕತೆ ಏನಿದೆ ಅದನ್ನು ಈ ಒಂದು ಫುಡ್ ಕಿಟ್ ಮುಖಾಂತರ ಇವತ್ತು ನಮ್ಮ ಕ್ಷೇತ್ರ ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ ಸಾಕಷ್ಟು ಸವಾಲುಗಳಿದ್ರೂ ಕೂಡ ಸ್ವತಃ ಬೈಂದೂರು ಕ್ಷೇತ್ರ ಸನ್ಮಾನಿಸಿದ ಮುಖ್ಯಮಂತ್ರಿಗಳನ್ನು ಅವತ್ತು ಲೋಕಸಭಾ ಸದಸ್ಯರಾಗಿ ಮಾಡಿದಂಥ ಕ್ಷೇತ್ರ ಬೈಂದೂರು ಗೌರವಂತ ನಮ್ಮ ಶಾಸಕರಾದಂಥ ಸುಕುಮಾರ್ ಶೆಟ್ಟರು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಕರ್ತವ್ಯ ಎಲ್ಲರ ಪ್ರಯತ್ನದ ಪ್ರತಿಫಲವಾಗಿ ಇವತ್ತು ನಾನು ಒಂದು ತಿಂಗಳಿಂದೆ ಘೋಷಣೆ ಮಾಡಿದ್ವಿ ಬೈಂದೂರು ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದು ಮೊನ್ನೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಗಿದೆ DPR ಅಪ್ರೂವಲ್ ಆಗಿದೆ ಸೊ ಇನ್ನು ತಿಂಗಳೊಳಗೆ ಟೆಂಡರ್ನ ಕರೆದು ತುಂಬ ದಿನದ ಒಂದು ಅಪೇಕ್ಷೆ ನಾನು ಯಾವಾಗಲೂ ಒಂದು ಗಾದೆ ಹೇಳ್ತಿರ್ತೀನಿ ಸಮುದ್ರ ನಂಟಿಸ್ತಾ ನಾವು ಉಪ್ಪಿಗೆ ಬರ ಅಂಥೇಳಿ ನೀರಿದೆ ಆದರೆ ಸಮುದ್ರ ಮತ್ತು ನದಿಯ ನೀರು ಮಿಶ್ರಣದಿಂದ ಉಪ್ಪು ನೀರನ್ನು ನಮ್ಮ ಜನ ಬಾವಿ ತೆಗೆದು ಕುಡಿತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನು ಮುಟ್ಟಿಸ್ಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಸುಮಾರು 788 ಗ್ರಾಮೀಣ ಜನವಸತಿಗಳಿಗೆ ಒಟ್ಟು 2.42 ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವಂಥ ಒಂದು ಯೋಜನೆ ಇದಾಗುತ್ತೆ ಇದರ ಪ್ರಕಾರ ನಮ್ಮ ಗ್ರಾಮಾಂತರದ 788 ಜನವಸತಿ ಪ್ಲಸ್ ಬೈಂದೂರು ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯ ಬೈಂದೂರು ಇರ್ಬೋದು ಕೊಡುವರಿ ಇರ್ಬೋದು ಎತ್ತರೆ ಪಟ್ಟಣಗಳನ್ನು ಕೂಡ ಈ ಒಂದು ಪಟ್ಟೊಳಗೆ ನಾವು ಸೇರಿಸುವಂಥ ಪ್ರಯತ್ನ ಆಗಿದೆ ಇದರ ಒಟ್ಟು ಬಂಡವಾಳ ಯೋಜನೆಯ ಒಟ್ಟು 346.39 ಕೋಟಿ ಇದಾಗುತ್ತೆ ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 139 ಕೋಟಿ ರಾಜ್ಯ ಸರ್ಕಾರದ ಪಾಲು 80 ಕೋಟಿ ಮತ್ತು ನಮ್ಮ ನಬಾರ್ಡಲ್ಲಿ ಇದಕ್ಕೆ 176 ಕೋಟಿ ಸೊ ಒಟ್ಟು ಹತ್ತತ್ರ ಈ ಯೋಜನೆ ಸಂಪೂರ್ಣ ಆಗಲಿಕ್ಕೆ 1.396 ಕೋಟಿ ಯೋಜನೆ ವೆಚ್ಚ ಆಗುತ್ತೆ ಯೋಜನೆಯ ಕಾರ್ಯಾಚರಣೆ ಮತ್ತು ನಿರ್ವಹಣೆ ವೆಚ್ಚ 49 ಕೋಟಿ ಆಗುತ್ತೆ
ಹೆಚ್ಚು ಕಮ್ಮಿ 500 ಕೋಟಿ ಬೇಕಾಗುತ್ತೆ ಇದನ್ನ ಬರುವಂತ ಇನ್ನು 2 ವರ್ಷದಲ್ಲಿ ಪೂರ್ಣಗೊಳಿಸಿ ಆ ಗುರಿಯನ್ನು ಇಟ್ಕೊಂಡು ನಾವು ನಮ್ಮ ಶಾಸಕರು ಇದಕ್ಕಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ವಿಶ್ವಾಸ ಇದೆ ಈ 2 ವರ್ಷದಲ್ಲಿ ಪ್ರತಿ ಮನೆಯೂ ಕೂಡ ಸಿಹಿ ನೀರನ್ನ ಕೊಡುವಂತ ತಮ್ಮ ಕನಸು ಆ ಕುಲ್ಲೂರು ತಾಯಿ ಆಶೋಯಿಂದ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇದು ಜೊತೆಗೆ ನಿನ್ನೆ ನಮ್ಮ ಕೇಂದ್ರ ಸರ್ಕಾರ ಸಂಬಂಧಿತ ನಿತಿನ್ ಗಡ್ಕರಿ ಜಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಈ 2020 21ನೇ ಸಾಲದ ಅಲ್ಲ 21 22ನೇ ಸಾಲದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಒಟ್ಟು 1600 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ 766C ಬೈಂದೂರು ರಾಣೆಬೆನ್ನೂರು ಈ ರಸ್ತೆಗೆ ಒಟ್ಟು 29.45 ಕಿಲೋಮೀಟರ್ ಅದರ ಒಂದು ಬಿಡ್ತನ ಹೆಚ್ಚಿಗೆ ಮಾಡಲಿಕ್ಕೆ ದ್ವೀಪದ ಟೂವೇ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಹಣವನ್ನು ಮಂಜೂರಾತಿ ಆಗಿದೆ ಒಟ್ಟು 210 ಕೋಟಿ ಈ ಯೋಜನೆಗೆ 210 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನು ಉಳಿದಂತ ರೀಚ್ ಅನ್ನು ಇನ್ನೊಂದು 38 ಕಿಲೋಮೀಟರ್ ಅಭಿವೃದ್ಧಿ ಆ ಘಾಟ್ ಸೆಕ್ಷನ್ ಅಲ್ಲಿ ತೆಗೆದು ಸ್ಟ್ರೈಟ್ ಮಾಡಲಿಕ್ಕೆ ಅದೇ ಹೈವೇ ಅಭಿವೃದ್ಧಿಗೋಸ್ಕರ ಡಿಪಿಆರ್ ರೆಡಿ ಮಾಡಲಿಕ್ಕೆ ಇನ್ನೊಂದು 250 ಕ್ರೋರ್ಸ್ ಪ್ರಾಜೆಕ್ಟ್ಗೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೋಸ್ಕರ 1.35 ಕೋಟಿ ಅಂದರೆ ಸಂಬಂಧಪಟ್ಟಂಥ ಕನ್ಸಲ್ಟೆನ್ಸನ್ನ ಕರೆದು ಟೆಂಡರ್ ಮಾಡಿ ಡಿಪಿಆರ್ ರೆಡಿ ಮಾಡಲಿಕ್ಕೋಸ್ಕರ ವಿ ಆರ್ ರೆಡಿ ಟು ಗಿವ್ ರಿಮೈನಿಂಗ್ ಅಮೌಂಟ್ ಬಟ್ ಅದಕ್ಕೆ ನಮಗೆ ಡಿಪಿಆರ್ ಬೇಕು ಅಂತೇಳಿ ಅದಕ್ಕೆ 1.35 ಕೋಟಿ ಹಣವನ್ನು ಅದು ಕೊಟ್ಟಿದ್ದಾರೆ ಮೂರನೇದು ವಿಶೇಷವಾಗಿ ನಮ್ಮ ಹುಲಿಕಲ್ ರಸ್ತೆ ಏನಿದೆ ಅದರ ಅಭಿವೃದ್ಧಿಗೋಸ್ಕರ 3 ಕೋಟಿ ನಮ್ಮ ರಾಜ್ಯ ಸರ್ಕಾರ ಮಂಜೂರಾತಿ ಕೊಟ್ಟಿದೆ ಅದೇ ರೀತಿ ನಮ್ಮ ಬಾಳೆಬರೆ ಘಾಟ್ ಏನಿದೆಯಲ್ಲ ಅಲ್ಲಿ ಡೆವಲಪ್ಮೆಂಟ್ಗೋಸ್ಕರ 3 ಕೋಟಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ 766C ನಮ್ಮ ಬೈಂದೂರಿಂದ ಬೈಂದೂರು ಕೊಲ್ಲೂರು ರಾಣೆಬೆನ್ನೂರು ಹೋಗುವಂಥ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ ನಗರದಿಂದ ಸುತ್ತ ಮಳಲಿ ಬೆಕ್ಕೋಡಿ ಗುಡ್ಡೆಕೊಪ್ಪ ಹೆಬ್ಬರ್ಲಿ ಅಂತೇಳಿ ಸುಮಾರು 16 ಕಿಲೋಮೀಟ್ರ್ ರಸ್ತೆಯನ್ನು ಹೈವೇ ಬಿಟ್ಟು ನಾವು ಡಿವಿಯೇಷನ್ ತೆಗೆದುಕೊಂಡು ಡಿವಿಯೇಷನ್ ತಗೊಂಡು ಅಲ್ಲೊಂದು ಸುಮಾರು ಒಂದು 40 ಕೋಟಿ ಖರ್ಚು ಮಾಡಿ ಬ್ರಿಡ್ಜನ್ನು ಮಾಡ್ತೀವಿ ಇದರ ಪ್ರತಿಫಲವಾಗಿ ಸುಮಾರು ನಮಗೆ 25 ಕಿಲೋಮೀಟ್ರ್ ಆ ರಸ್ತೆಯ ಉದ್ದ ಅಷ್ಟು ನಮಗೆ ಕಮ್ಮಿ ಆಗುತ್ತೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಘಾಟ್ ಸೆಕ್ಷನ್ ಪೂರ್ತಿ ಹೋಗುತ್ತೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಸಮಯ ಉಳಿಯುತ್ತೆ ಸೊ ಇದಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದರಿಂದ ಮೊದಲನೇ ಕಂತಿನಲ್ಲಿ 30 ಕೋಟಿ ರೂಪಾಯಿ ಇದಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ ಸೊ ಇದಾಯಿತು ಅಂದರೆ ನಾನು ಬೈಂದೂರಿಂದ ಶಿವಮೊಗ್ಗ ಹೋಗಬೇಕು ಅಂದರೆ ಆ ಸಾಕಷ್ಟು ಆ ಕರ್ವಿಂಗ್ಸ್ ಏನಿದೆ ಅದಕ್ಕೆ ಆಲ್ಟರ್ನೇಟಿವ್ ರಸ್ತೆ ಮಾಡಿಸ್ತಾ ಇದ್ದೀನಿ ಸೊ ಇದಾಯಿತು ಅಂದರೆ ತುಂಬ ಕಮ್ಮಿ ಅವಧಿಯೊಳಗೆ ಶಿವಮೊಗ್ಗ ಹೋಗ್ಬೋದು ಮತ್ತು ಸ್ಟ್ರೈನ್ ಇಲ್ಲದಂಗೆ ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ರೀತಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬೈಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಿಮ್ಮ ಎದುರಿಗೆ ಹೇಳಿದ್ದೀನಿ ಅದರ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳನ್ನು ರೈಲ್ವೆ ಓವರ್ ಬ್ರಿಡ್ಜ್ಗಳಿರ್ಬೋದು ಇದೆಲ್ಲದೂ ಕೂಡ ಸ್ಯಾಂಕ್ಷನ್ ಆಗಿದೆ ಅದು ಕೂಡ ಆದಷ್ಟು ಬೇಗ ಕೆಲಸವನ್ನು ಶುರು ಮಾಡುವಂಥ ಪ್ರಯತ್ನ ಆಗುತ್ತೆ ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ಕೇಂದ್ರ ರಾಜ್ಯ ಸರ್ಕಾರಗಳು ಅಭಿವೃದ್ಧಿಗೆ ಕೊರತೆ ಆಗುತ್ತೆ ಇದನ್ನು ಕೂಡ ಆದ್ಯತೆ ಮೇರೆಗೆ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಗಮನವನ್ನು ಕೊಡ್ತಿದೆ ಅನ್ನಕ್ಕೆ ಇದೊಂದು ಉದಾಹರಣೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಬೆಂಗಳೂರು ಅತ್ಯಂತ ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ನಮ್ಮ ಕ್ಷೇತ್ರ ಇದು ಸೊ ಈ ಕ್ಷೇತ್ರದಲ್ಲಿ ಇಂಥ ಘಟನೆ ನಡೀಬಾರ್ದಿತ್ತು ನಿನ್ನೆ ಅಂಥ ದುರ್ಘಟನೆ ನಿನ್ನೆ ನಡೆದಿದೆ ಅಂತ ನನಗೂ ಕೂಡ ಬೆಳಗ್ಗೆ ಗೊತ್ತಾದ ಮೇಲೆ ಅದರಲ್ಲೂ ವಿಶೇಷವಾಗಿ ಗೌರವಂತ ಶಾಸಕರು ಬೇರೆ ಬೇರೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಬೆಂಗಳೂರಿನಲ್ಲಿದ್ದರು ಅವ್ರು ಕಿವಿಗೆ ಬೀಳ್ತಿದ್ದಂಗೆ ಅಲ್ಲಿಂದ ದಾವಸಿ ನಿನ್ನ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಂಡು ಆ ಕುಟುಂಬಕ್ಕೆ ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂದರೆ ತಮ್ಮ ಮುಖಾಂತರ ಇಷ್ಟು ಮಾತ್ರ ಹೇಳ್ತೀನಿ ಒಬ್ಬ ಕಾರ್ಯಕರ್ತನ ಒಂದು ಸಾವೇನು ಈ ಸಂದರ್ಭದಲ್ಲಿ ಆಗಿದೆ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ನಿಷ್ಪಕ್ಷೀಯವಾಗಿ ತನಿಖೆ ಆಗಬೇಕು
ಇದನ್ನು ಯಾವುದೇ ಇನ್ಫ್ಲೂಯೆನ್ಸ್ ಆಗಲಿ ಇನ್ಯಾವುದು ಕೂಡ ಇಲ್ಲದೆ ಯಾರು ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಸಹಜವಾಗಿ ಕಾನೂನಿನ ಒಂದು ಏನು ಕಾನೂನು ಏನು ಪ್ರಕಾರ ಕೈ ತೆಗೆದುಕೊಳ್ಬೇಕು ಅದ್ರ ಪ್ರಕಾರ ಅದರ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಳುತ್ತೆ ಸೊ ಇದರಲ್ಲಿ ಯಾವುದೇ ಇಂಟರ್ಫೆರೆನ್ಸ್ ಇದ್ದಂಗೆ ಎಲ್ಲ ತನಿಖೆ ಆಗಬೇಕು ಅಂತೇಳಿ ತಮ್ಮ ಮುಖಾಂತರ ಕೂಡ ನಾನು ಅಧಿಕಾರಿಗಳ ವಿನಂತಿಯನ್ನು ಮಾಡ್ಕೊತೀನಿ ಸರ್ ಯಾವುದೇ ಒಂದು ಇದರಲ್ಲಿ ಇಂಟರ್ಫೆರೆನ್ಸ್ ಯಾರಿಂದನೂ ಕೂಡ ಇಲ್ಲ ಇದರಲ್ಲಿ ಏನು ಈಗ ತನಿಖೆ ಅಂತಲ್ಲಿದೆ ದೀರ್ಘ ತನಿಖೆಯಾಗಿ ಏನು ಕಾನೂನು ಪ್ರಕಾರ ಏನು ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಅವರು ಕೂಡ ನಮ್ಮ ಪಕ್ಷ ತೀರ್ಕೊಂಡರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತ ಆರೋಪನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಬಂದಿದೆ ಸೋ ಇದು ತನಿಖೆ ಹಂತದಲ್ಲಿ ಇರೋದ್ರಿಂದ ಇದರಲ್ಲಿ ಅವರು ಎಲ್ಲಿದ್ರು ಏನಾಗಿದ್ರು ಅನ್ನೋಕ್ಕಿಂತ ನನ್ನ ಪ್ರಕಾರ ಇನ್ಫರ್ನಿಟಿ ಕಾಂಪ್ಲೆಕ್ಸ್ ಇಲ್ಲದಂಗೆ ಯಾರು ತಪ್ಪು ಮಾಡಿದ್ರೆ ಅದು ಒಪ್ಕೊಳ್ಳೇಬೇಕಾಗುತ್ತೆ ಕಾನೂನು ಅದು ಅದು ಅದರದೇ ಆದಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಬೇಕು ಒಂದು ಸಂಪೂರ್ಣವಾದಂಥ ಕುಡಿಯ ನೀರು ಸಿಗಬೇಕು ನೀರಾವರಿ ಆಗಬೇಕು ಅಂತೇಳಿ ಸೌಕರ್ಯಸಿದ ಎರಡೂ ಆಗಬೇಕು ಅಂತ ನಾವು ನಮ್ಮ ಎಲ್ಲರೂ ಗಮನ ಕೊಡ್ತಾ ಇದ್ವಿ ಅಕಸ್ಮಾತ್ ಏನಾದರೂ ಒಂದು ಬದಲಾವಣೆ ಆಗಿದ್ರೆ ಅದು ದುರುದ್ದೇಶನೇ ಇರಲ್ಲ ಅದರಲ್ಲಿ ನಮ್ಮ ಸ್ವಾರ್ಥ ಇಲ್ಲ ನಮ್ಮ ಎಮ್ ಎಲ್ ಎ ಅವ್ರ ತೋಟಕ್ಕೆ ನೀರು ಹಾಯಿಸ್ಕೋಬೇಕಿಲ್ಲ ನನ್ನ ಇಲ್ಲ ಆ ಥರ ಏನಿಲ್ಲ ಯಾಕಂದ್ರೆ ಬದಲಾವಣೆ ಆಗಿದ್ರೆ ಅದು ಯಾಕೆ ಆಗಿದೆ ಏನಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋಣ ನಂಗೆ ಆಗಿದೆಯಲ್ಲ ನಂಗೆ ಗೊತ್ತಿಲ್ಲ ಕನ್ಫರ್ಮೇಷನ್ ಇಲ್ಲ ಬಟ್ ತಾವು ಕೇಳ್ತಾ ಇದ್ದೀರಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಗೆ ಯಾವ ಉದ್ದೇಶಕ್ಕೋಸ್ಕರ ಅಕಸ್ಮಾತ್ ಆಗಿದೆ ಯಾವ ಉದ್ದೇಶಗಳಿಗೆ ನಿಮ್ಗೆ ಗಮನ ವಿಜಯೇಂದ್ರ ಅವರು ದೆಹಲಿ ಹೋಗಿದ್ದು ಬೇರೆ ಒಂದು ನಮ್ಮ ವೈಯಕ್ತಿಕ ಕೆಲಸಗಳ ಮೇಲೆ ಹೋಗಿದ್ದೆ ಬಿಟ್ಟರೆ ಹೋದಾಗ ಸಹಜವಾಗಿ ಒಬ್ಬ ರಾಜ್ಯ ಪಕ್ಷದ ಉಪಾಧ್ಯಕ್ಷರಾಗಿ ಪಕ್ಷದ ಹಿರಿಯರನ್ನು ಭೇಟಿ ಮಾಡೋಂಥ ಸಹಜವಾಗಿ ಪ್ರಕ್ರಿಯೆ ಹೋಗಿ ಬಂದಿದ್ದಾರೆ ಅದು ಬಿಟ್ಟರೆ ಇವತ್ತು ಸಂಘಟನೆ ಬೇಕಾದಷ್ಟು ಕೊಟ್ಟಿದೆ ಪೂಜಾ ತಂದೆಯವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಇವತ್ತು ಎಂ ಪಿ ಮಾಡಿದ್ದಾರೆ ನನ್ನ ಸಹೋದರರನ್ನ ಇವತ್ತು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥದ್ದು ಅವಕಾಶ ಕೊಟ್ಟಿದೆ ನಮಗೆ ಇದರಿಗಿಂತ ಹೆಚ್ಚಿನ ನಮಗೇನು ಯಾವುದೇ ಒಂದು ಒಂದು ಅವಕಾಶವನ್ನು ಈ ಸಂಘಟನೆ ಇಷ್ಟು ಕೊಟ್ಟಾಗ ನಮಗೆ ತೃಪ್ತಿ ಇದೆ ಅದಕ್ಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದು ಯಾವುದೇ ಒಂದು ವಿಜಯೇಂದ್ರವನ್ನು ಡೆಪ್ಯೂಟಿ ಸಿ ಎಂ ಮಾಡ್ತಾರಂತೆ ಇನ್ನೊಂದು ಪಕ್ಷದ ಅಧ್ಯಕ್ಷರು ಮಾಡ್ತಾರಂತೆ ಇವೆಲ್ಲ ಏನು ಪತ್ರಿಕೆಯಲ್ಲಿ ಬರ್ತಾ ಇದೆ ಇದು ನೂರಕ್ಕೆ ನೂರು ತಪ್ಪು ಕಲ್ಪನೆ ಆ ಥರ ಯಾವುದೋ ಅಪೇಕ್ಷೆ ಅವ್ರದ್ದು ಇಲ್ಲ ನಮ್ಮ ತಂದೆದೂ ಇಲ್ಲ ನಮ್ಮದು ಕೂಡ ಇಲ್ಲ ಇವತ್ತು ಸಂಘಟನೆ ನನಗೆ ಎಲ್ಲದೂ ಕೂಡ ಕೊಟ್ಟಿದೆ ಸಂಘಟನೆ ಇವತ್ತು ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದೆ ಯಾವಾಗ ಸಂಘಟನೆ ಅಪೇಕ್ಷೆ ಬಿಡುತ್ತೆ ಅವತ್ತು ನಾನು ಹಿಂದೆ ಹೆಜ್ಜೆ ಇಡ್ಲಿಕ್ಕೆ ನಾನು ತಯಾರಿದ್ದೀನಿ ಮತ್ತು ನನ್ನ ಕೊನೆ ಉಸಿರು ಕೂಡ ನನ್ನ ಪಕ್ಷದ ಒಬ್ಬ ಕಾರ್ಯಕರ್ತನ ನಾನು ಕೆಲಸ ಮಾಡ್ತೀನಿ ಮತ್ತು ಒಂದು ಪಕ್ಷ ಅಂದಮೇಲೆ ಬೇಕಾದ ಜನ ವ್ಯಕ್ತಿಗಳಿಗೆ ತಮ್ಮದೇ ಆದಂಥ ಕೆಪಾಸಿಟಿ ಇದೆ ಆ ಸಂದರ್ಭ ಅವ್ರನ್ನ ಸಂಘಟನೆ ಗಮನಿಸುತ್ತೆ ಅಂತ ಕೂಡ ಆ ಒಂದು ಚೌಕಟ್ಟಲ್ಲಿ ಹೇಳಿದೆ ಹೊರತು ಇದರಲ್ಲಿ ಯಾವುದೇ ಬೇರೆ ಅರ್ಥ ಇದರಲ್ಲಿ ಯಾವುದು ಕೂಡ ಇದೆ ಸರ್